ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಇವತ್ತಿನ ವೀಡಿಯೋ ಒಂದು ರಿಕ್ವೆಸ್ಟೆಡ್ ವೀಡಿಯೋ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರು ನೀವು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆನ ಉಡಿಸ್ತೀರಾ ಅಂಥೇಳಿ. ಸೊ ಫೈನಲಿ ಇವತ್ತು ನಾನು ಯಾವ ರೀತಿ ಕಳಸಕ್ಕೆ ಸೀರೆನ ಉಡಿಸ್ತೀನಿ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಬನ್ನಿ, ಯಾವ ರೀತಿ ನಾನು ಕಳಸಕ್ಕೆ ಸೀರೆನ ಉಡಿಸ್ತೀನಿ ಅಂತ ನೋಡೋಣ. ನಾನಿಲ್ಲಿ ಸೀರೆನ ಮಧ್ಯಭಾಗದಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಫೋಲ್ಡ್ ಮಾಡ್ಕೊಂಡಿರೋ ಸೀರೆ ಎರಡು ಬಾರ್ಡರ್ಗೂ ನಾನು ಒಂದೊಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ನೀರಿಗೆ ಮಾಡಬೇಕಾದ್ರೆ ಸೀರೆ ಆ ಕಡೆ ಈ ಕಡೆ ಆಗಿಬಿಡುತ್ತೆ, ಯಾಕಂದರೆ ರೇಷ್ಮೆ ಸೀರೆ ಜಾರ್ತಾ ಇರುತ್ತೆ. ನೋಡಿ, ಎಲ್ಲ ಕಡೆಯೂ ನಾನು ಈ ಥರ ಒಂದೊಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು. ನಾನು ಸೆರಗಿನ ಸೈಡು ಒಂದೂವರೆ ಮಾರಷ್ಟು ಬಿಟ್ಟಿದ್ದೀನಿ ನೆರಿಗೆ ಮಾಡ್ಕೊಳ್ಳೋಕ್ಕೆ. ನೋಡಿ, ನಾನು ಸೆರಗಿನ ಕಡೆಯಿಂದ ಬರ್ತಾ ಇದ್ದೀನಿ ತುದಿವರೆಗೂ ನೆರಿಗೆ ಮಾಡಿಕೊಂಡು. ನೀವು ಬೇಕು ಅಂದರೆ ನೀವು ತುದಿಯಿಂದ ನೆರಿಗೆ ಮಾಡಿಕೊಂಡು ಈ ಕಡೆ ಸೆರಗಿನವರೆಗೂ ಬರ್ಬೋದು. ಪುಟ್ ಪುಟ್ಟಾಗಿ ಮಾಡ್ಕೊಳ್ಳಿ ಆದಷ್ಟು ನೆರಿಗೆನ, ಚೆನ್ನಾಗಿ ಕಾಣುತ್ತೆ ನೆರಿಗೆ ಜಾಸ್ತಿ ಆದಷ್ಟು. ನೆರಿಗೆ ಮಾಡಿಕೊಂಡಾದ್ಮೇಲೆ ನೀವು ಒಂದು ಕ್ಲಿಪ್ ಹಾಕ್ಕೊಂಡು ಬಿಡಿ, ಯಾಕಂದರೆ ರೇಷ್ಮೆ ಸೀರೆಗಳು ಜಾರ್ತಾ ಇರುತ್ತೆ, ಯಾಕಂದರೆ ನೆರಿಗೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ನೆಕ್ಸ್ಟ್ ನಾನು ನೋಡಿ ಕ್ಲಿಪ್ಗಳನ್ನ ತೆಗೆದುಬಿಡ್ತೀನಿ. ಈಗ ನಾನು ಗುಂಡು ಸೂಜಿ ತೊಗೊಂಡಿದ್ದೀನಿ, ಆದಷ್ಟು ಹೊಸ ಗುಂಡು ಸೂಜಿನೇ ತೊಗೊಳ್ಳಿ, ಯಾಕಂದರೆ ಹಳೇದಾದರೆ ಅಷ್ಟು ಶಾರ್ಪ್ ಇರೋದಿಲ್ಲ. ನಾವು ಸೀರೆಯಲ್ಲಿ ತುಂಬ ಫೋರ್ಸ್ ಮಾಡಿ ಚುಚ್ಚಬೇಕಾಗುತ್ತೆ, ಇದರಿಂದ ಏನಾಗುತ್ತೆ ಅಂದರೆ ತುಂಬ ದೊಡ್ಡ ದೊಡ್ಡ ಹೋಲ್ ಆಗಿಬಿಡುತ್ತೆ ಹೊಸ ಸೀರೆಯಲ್ಲೆಲ್ಲ. ನೋಡಿ, ನಾನೊಂದು ಮೂರು ನೆರಿಗೆ ತೊಗೊಂಡು ಅದಕ್ಕೆ ಈ ಥರ ಗುಂಡು ಸೂಜಿನ ನೆರಿಗೆಗೆ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟು ಅದೇ ಮೆಥಡಲ್ಲಿ ನೋಡಿ ಮೂರು ನೆರಿಗೆ ತೊಗೊಂಡು ನಾನು ಗುಂಡು ಸೂಜಿನ ನೆರಿಗೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸೇಮ್ ಇದೇ ಮೆಥಡಲ್ಲಿ ಮೂರು ನೆರಿಗೆಗೆ ಈ ಥರ ಗುಂಡು ಸೂಜಿನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ, ಲಾಸ್ಟಲ್ಲಿ ಎರಡು ಉಳ್ಕೊಂಡ್ರೆ ಎರಡಕ್ಕೆ ಸೇರಿಸ್ಕೊಂಡು ನೀವು ಈ ಥರ ಗುಂಡು ಸೂಜಿನ ಹಾಕ್ಕೊಳ್ಳಿ. ಒಂದಿದ್ದರೆ ಒಂದಕ್ಕೇನೆ ಹಾಕ್ಕೊಂಬಿಡ್ಬೋದು, ಏನು ತೊಂದರೆ ಇಲ್ಲ. ಈಗ ನೋಡಿ ಎಲ್ಲ ನೆರಿಗೆ ಸೇರಿಸ್ಕೊಂಡು ನಾನು ಲೈಟಾಗಿ ಒಂದು ಲೇಸಿಂದ ಕಟ್ಕೊಳ್ತಾ ಇದ್ದೀನಿ, ತುಂಬ ಟೈಟಾಗಿ ಏನು ಕಟ್ಕೋಬಾರ್ದು. ನೆಕ್ಸ್ಟ್ ಈಗ ನಾನು ಸೆರಗಿನ ಸೈಡ್ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ಸೆರಗಿನ ಸೈಡ್ ಕೂಡ ತುಂಬ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ಳಿ ಆದಷ್ಟು. ಈಗ ನಾನು ತೊಗೊಂಡಿರೋ ಸೀರೆಯಲ್ಲಿ ಸ್ವಲ್ಪ ದೊಡ್ಡ ಡಿಸೈನ್ ಇತ್ತು ಬಾರ್ಡ್ರಲ್ಲಿ, ಸೊ ಹಾಗಾಗಿ ನೆರಿಗೆ ಸ್ವಲ್ಪ ದೊಡ್ಡದಾಗಿ ಬಂತು. ಚಿಕ್ಕ ನೆರಿಗೆ ಮಾಡ್ಕೊಂಬಿಟ್ರೆ ಡಿಸೈನ್ ಎಲ್ಲ ಒಳಗಡೆ ಹೋಗ್ಬಿಡುತ್ತೆ ಅಂತ ಸ್ವಲ್ಪ ನಾನು ಡಿಸೈನ್ ಕಾಣೋ ಥರನೇ ಬಿಟ್ಟಿದ್ದೀನಿ, ಹಾಗಾಗಿ ಸ್ವಲ್ಪ ದೊಡ್ಡದಾಯಿತು ಸೆರಗಿನ ನೀರಿಗೆ. ನೆರಿಗೆ ಮಾಡ್ಕೊಂಡ ಮೇಲೆ ನಾನಿಲ್ಲಿ ಒಂದು ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ ಆ ಕಡೆ ಈ ಕಡೆ ಆಗಬಾರ್ದು ಅಂತ. ನೋಡಿ, ಈಗ ಎಲ್ಲ ಚೆನ್ನಾಗಿ ನೀಟಾಗಿ ನೆರಿಗೆ ಆ ಕಡೆ ಈ ಕಡೆ ಹೋಗದೇ ಇರೋ ಥರ ಈಕ್ವಲಾಗಿ ಜೋಡಿಸ್ಕೋಬೇಕು. ನಾನಿಲ್ಲೂ ಕೂಡ ಗುಂಡುಪಿನನ್ನು ಹಾಕ್ಕೊಳ್ತಾ ಇದ್ದೀನಿ, ಒಂದೊಂದು ಮೊಳಕ್ಕೆ ಒಂದೊಂದು ಗುಂಡುಪಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ನೆರಿಗೆನೂ ಈಕ್ವಲಾಗಿ ನೋಡಿ ಈ ಥರ ಜೋಡಿಸ್ಕೊಂಡು ಜೋಡಿಸ್ಕೊಂಡು ಪಿನ್ ಹಾಕ್ಕೊಂಡ್ರೆ ಏನೂ ಕಷ್ಟಪಡೋದೇ ಬೇಕಾಗಿಲ್ಲ, ಸೀದಾ ನಾವು ಬಿಂದಿಗೆಗೆ ಒಯ್ದು ಸೀರೆ ಉಡಿಸ್ಬಿಟ್ರೆ ಆಯಿತು. ತುಂಬ ಈಸಿ ಮೆಥಡ್ಡು. ನೋಡಿ, ಫೈನಲಾಗಿ ಯಾವ ಥರ ಸೀರೆ ಸರಗು ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ನೆಕ್ಸ್ಟ್ ಈಗ ನಾನು ಒಂದು ದೊಡ್ಡ ಪ್ಲೇಟಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಥರ ಪದ್ಧತಿ ಇದೆ ಅದೇ ಪದ್ಧತಿಲಿ ನೀವು ಪೂಜೆ ಮಾಡ್ಕೊಳ್ಳಿ. ಜಸ್ಟ್ ನಾನು ಈಗ ಕಳಸಕ್ಕೆ ಸೀರೆ ಉಡಿಸೋದು ಮಾತ್ರ ನಾನು ಹೇಳ್ತಾ ಇರೋದು. ನೋಡಿ, ನಾನೀಗ ಎರಡು ಬಿಂದಿಗೆ ತೊಗೊಂಡಿದ್ದೀನಿ, ಒಂದು ದೊಡ್ಡ ಸೈಜು ಒಂದು ಚಿಕ್ಕ ಸೈಜ್ ಬಿಂದಿಗೆ. ಪ್ರತಿ ವರ್ಷ ಪೂಜೆಗೆ ನಾನು ಇವೇ ಎರಡು ಬಿಂದಿಗೆನ ಯೂಸ್ ಮಾಡೋದು. ಎರಡೂ ಬಿಂದಿಗೆ ಮಧ್ಯೆ ನಾನು ಟೇಪ್ ಅಂಟಿಸಿದ್ದೀನಿ, ಸೆಲ್ಲೋ ಟೇಪ್. ಎರಡೂ ಬಿಂದಿಗೆಯಲ್ಲೂ ನಾನು ನೀರು ತುಂಬಿಸ್ಕೊಂಡಿರ್ತೀನಿ. ನೆಕ್ಸ್ಟ್ ನೋಡಿ, ನನ್ನ ಹತ್ರ ಒಂದು ಕೋಲ್ ಇರುತ್ತೆ, ಇದು ಯಾವಾಗಲೂ ಪ್ರತಿ ವರ್ಷ ನಾನು ಇದೇ ಕೋಲ್ ಯೂಸ್ ಮಾಡೋದು. ನಿಮ್ಮ ಹತ್ರ ಕೋಲ್ ಇಲ್ಲ ಅಂದರೆ ನೀವು ಲಾಂಗ್ ಸ್ಕೇಲನ್ನು ಕೂಡ ಯೂಸ್ ಮಾಡ್ಬೋದು. ಕೋಲನ್ನು ಬಿಂದಿಗೆ ಹಿಂದಿನ ಸೈಡು ಗಟ್ಟಿಯಾಗಿ ಕಟ್ಕೊಳ್ಳಿ, ಯಾಕಂದರೆ ನಾವು ಸೀರೆ ಸೆರಗನ್ನು ಅದ್ರ ಮೇಲೇ ಹಾಕೋದ್ರಿಂದ ಅದೇ ಬ್ಯಾಲೆನ್ಸ್ ಮಾಡಬೇಕು. ನಾನೀಗ ಕಳಸಕ್ಕೆ ಸೀರೆ ಉಡಿಸ್ತಾ ಇದ್ದೀನಿ. ನಾನು ಆಗಲೇ ಲೈಟಾಗಿ ಲೇಸನ್ನು ಕಟ್ಕೊಂಡಿದ್ದೆ, ಅದನ್ನೆಲ್ಲ ಓಪನ್ ಮಾಡಿ ಈಗ ನಾನು ಡೈರೆಕ್ಟಾಗಿ ಕಳಸಕ್ಕೆ ಲೇಸನ್ನು ಕಟ್ತಾ ಇದ್ದೀನಿ. ತುಂಬ ಟೈಟಾಗಿ ಕಟ್ಬಾರ್ದು, ಯಾಕಂದರೆ ನೆರಿಗೆನ ನಾವು ಸ್ಪ್ರೆಡ್ ಮಾಡ್ಕೋಬೇಕು ಕಳಸಕ್ಕೆ. ಸೊ ಹಾಗಾಗಿ ಲೈಟಾಗಿ ನಾನು ಕಟ್ಕೊಂಡಿದ್ದೀನಿ. ಈಗ ಒಂದೊಂದೇ ನೆರಿಗೆನ ಸ್ಪ್ರೆಡ್ ಮಾಡ್ಕೋಬೇಕು ಕಳಸಕ್ಕೆ ಫುಲ್ಲು. ನೋಡಿ ಈ ಥರ ಒಂದೊಂದೇ ನೆರಿಗೆನ ಈ ಥರ ಅಗಲ ಮಾಡ್ಕೊಂಡು ಹೋಗಬೇಕು.
ನೋಡಿ, ನಾವು ಆಗಲೇ ಗುಂಡು ಸೂಜಿನ ಹಾಕಿರೋದ್ರಿಂದ ಯಾವ ನೆರಿಗೆನು ಆ ಕಡೆ ಈ ಕಡೆ ಆಗೋಲ್ಲ, ಚೆನ್ನಾಗಿ ಬರುತ್ತೆ. ನಾವು ಸ್ಪ್ರೆಡ್ ಮಾಡಿದ ತಕ್ಷಣ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೆರಿಗೆ ಎಲ್ಲ. ನೋಡಿ, ಈ ಥರ ಎಲ್ಲ ನೆರಿಗೆನು ಸ್ಪ್ರೆಡ್ ಮಾಡಬೇಕು. ಈಗ ನಾನು ರೆಡಿ ಮಾಡ್ಕೊಂಡಿರೋ ಸೆರಗನ್ನು ಹಿಂದ್ಗಡೆಯಿಂದ ತಗೊಂಡು, ನೋಡಿ ಹಿಂದ್ಗಡೆಯಿಂದ ತಗೊಂಡು ನಾನೀಗ ಕೋಲ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸೆರಗನ್ನು ನಾನು ನೋಡಿ ಹಿಂದ್ಗಡೆಯಿಂದ ತಗೊಳ್ತಾ ಇದ್ದೀನಿ. ಹಿಂದ್ಗಡೆಯಿಂದ ತಗೊಂಡು ನಮಗೆ ಉದ್ದ ಬೇಕಾ ಅಥವಾ ಇನ್ನೊಂದು ಸ್ವಲ್ಪ ಶಾರ್ಟ್ ಬೇಕಾ ನೋಡಿಕೊಂಡು ಈ ಥರ ಹಾಕ್ಕೋಬೇಕು ಕೋಲ್ ಮೇಲೆ. ಸೀರೆ ಸೆರಗು ಜಾರದೇ ಇರಲಿ ಅಂತ ನಾನು ಹಿಂದ್ಗಡೆಯಿಂದ ಒಂದು ಸೇಫ್ಟಿ ಪಿನ್ ಹಾಕ್ತಾ ಇದ್ದೀನಿ. ಸಿಂಪಲ್ಲಾಗಿ ನಾನು ಹಾಗೆ ಡೆಕೋರೇಷನ್ ಮಾಡಿದ್ದೀನಿ. ಸೊಂಟಪಟ್ಟಿ ಹಾಗೆ ಒಂದು ನೆಕ್ಲೆಸ್ ಹಾಕಿದ್ದೀನಿ ಅಷ್ಟೇ. ನೀವು ಹಬ್ಬಕ್ಕೆ ಹೇಗೆ ಬೇಕಾದರೂ ಇನ್ನೂ ಗ್ರ್ಯಾಂಡಾಗಿ ರೆಡಿ ಮಾಡ್ಬೋದು ವರಮಹಾಲಕ್ಷ್ಮಿನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೆರಿಗೆ ಎಲ್ಲ. ಎರಡೂ ಬಿಂದಿಗೆ ಮಧ್ಯ ನಾನೀಗ ಸೊಂಟಪಟ್ಟಿ ಕಟ್ಟಿದ್ದೀನಿ. ಸ್ವಲ್ಪ ನೀವು ಟೈಟಾಗಿ ಕಟ್ಟಿ ಆ ಜಾಗನ, ಯಾಕಂದರೆ ಟೈಟಾಗಿ ಕಟ್ಟೋದ್ರಿಂದ ಅದು ಕರೆಕ್ಟಾಗಿ ಸೇಮ್ ಸೊಂಟದ ಶೇಪೇ ಬರುತ್ತೆ, ಒಳಗಡೆನೇ ಹೋದಂಗೆ ಅನಿಸುತ್ತೆ. ಸೀರೆ ಉಡಿಸ್ದಾಗ ಇನ್ನೂ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸರಳವಾಗಿ ನಾವು ಕಳಸಕ್ಕೆ ಸೀರೆನ ಉಡಿಸ್ಬೋದು ಅಂತ. ನಿಮಗೂ ಕೂಡ ಈ ಮೆಥಡ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.